ಅಡವಿಯ ನಡುವೆ ಕಲ್ಲಿನ ಕೋಟೆ. ಬೃಹತ್ ಕಲ್ಲುಗಳಲ್ಲಿ ಅಡಗಿ ಕುಳಿತಿದೆ ಇತಿಹಾಸದ ಗತವೈಭವ. ಅಲ್ಲಲ್ಲಿ ತಲೆ ಎತ್ತಿ ನಿಂತ ದೈತ್ಯ ಮರಗಳಿಗೆ ಬೀಡು ಬೀಸಾಗಿ ಹಬ್ಬಿದ ಕಾಳುಮೆಣಸಿನ ಬಳ್ಳಿಗಳು. ಅದೇ ಹಸಿರಿನ ಸುಂದರ ವಾತಾವರಣದಲ್ಲಿ ಅಡಗಿ ಕುಳಿತಿದೆ ಚೆನ್ನಭೈರ ದೇವಿಯ ಕೋಟೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾನೂರಿನ ಕೋಟೆ ಕಟ್ಟಿ ವಿದೇಶಿಯರು ಮಂಡಿಯೂರುವಂತೆ ಮಾಡಿದ ಮಹಾನ್ ಧೈರ್ಯವಂತೆ. 14ನೇ ಶತಮಾನದಲ್ಲಿ ಬರೋಬ್ಬರಿ 56 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಸಾಳುವ ವಂಶದ ರಾಣಿ ಚನ್ನಭೈರ ದೇವಿಯ ಕೋಟೆ ಮಾತ್ರ ಈಗ ಮಣ್ಣಲ್ಲಿ ಮಣ್ಣಾಗ್ತಾ ಇದೆ. ಶಿವಮೊಗ್ಗ ನಗರದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ 3 ಸುತ್ತಿನ ಬರೋಬ್ಬರಿ 5 ಕಿಲೋಮೀಟರ್ ವಿಸ್ತಾರ ಹೊಂದಿದೆ. ಇಡೀ ವಿಶ್ವಕ್ಕೆ ಮಸಾಲೆ ಪದಾರ್ಥ ಪರಿಚಯಿಸಿದ ಕರುನಾಡಿನ ಹೆಮ್ಮೆಯ ರಾಣಿ ಚನ್ನಭೈರ ದೇವಿಯ ಹೆಸರನ್ನು ಕೇಳದ ಸ್ಥಿತಿ ಬೆಳೆಯುತ್ತಿದೆ. ಅಭಯಾರಣ್ಯದ ವ್ಯಾಪ್ತಿಯಲ್ಲಿರುವ ಕಾರಣ ಮಹಾನ್ ರಾಣಿಯ ಬೃಹತ್ ಕೋಟೆಯ ಬಗ್ಗೆ ಪುರಾತತ್ವ ಇಲಾಖೆಯು ನಿರ್ಲಕ್ಷ್ಯ ತಾಳಿದೆ. 13-14ನೇ ಶತಮಾನದಲ್ಲಿ ಕಾನೂರು ಕೋಟೆಯಲ್ಲಿ ಒಂದು ಸಾಳು ವಂಶಸ್ಥರು ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಅಂತೇಳಿ ನಮಗೆ ಇತಿಹಾಸ ಹೇಳುತ್ತೆ. ಶ್ರೀಮಂತ ರಾಜ್ಯಗಳಲ್ಲಿ ಈ ಕಾನೂರು ಕೋಟೆ ಒಂದಾಗಿತ್ತು. ಅವತ್ತಿನಿಂದಲೇ ಕಾಳುಮೆಣಸಿನ ರಾಣಿ ಅಂತೇಳಿ ಪ್ರಖ್ಯಾತ ಆದಂತಹ ಚನ್ನಭೈರವಿ ದೇವಿ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಇವ್ರ ಜೊತೆ ಎಲ್ಲ ವಸಾಹತುಗಳನ್ನು ಇಲ್ಲೆಲ್ಲ ನಿರ್ಮಾಣ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ವಿದೇಶಿ ವಹಿವಾಟುಗಳನ್ನು ನಡೆಸ್ಕೊಂಡು ಯಶಸ್ವಿಯಾಗಿ ಮಾಡ್ತಾ ಇದ್ದ ಇತಿಹಾಸ ಹೇಳುತ್ತೆ. ಒಟ್ಟಾರೆ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ಸಾಗರದ ದಟ್ಟ ಕಾನದಲ್ಲಿ ಇರೋ ಕರುನಾಡ ಇತಿಹಾಸದ ಅನನ್ಯ ಎಳೆಯೊಂದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ.